हेलो फ्रेंड्स, वेलकम टू फूडी थेरा यूट्यूब चैनल। इवत्तु नावु आइकियागनिदीवि। आइकियादल्लि किचन डिसैन्स आगिरुत्ते, बेड्रूम डिसैन्स आगिरुत्ते, हागे लिविंग रूम डिसैन्स आगिरुत्ते अंत नानु आलरेडी तुंबा वीडियोस माडि अपलोड माडिदीनि। अदेल्ल नीवु नोडिल्ल अंद्रे डिस्क्रिप्शन अल्लि लिंक हाकिदीनि, ओंद्सल होगि चेक माडि, निमगे खंडित इष्ट आगुत्ते। हागे इवत्तु नावु आइकियागे बंदिरोदु, नावु लिविंग रूम नल्लि यूस माड्तक्कंतह चेर्स आगिरबहुदु, अथवा डैनिंग टेबल आगिरबहुदु, अथवा गार्डनिंग गळल्लि यूस माड्तक्कंत चेर्स आगिरबहुदु, टेबल्स आगिरबहुदु, अदेल्ल याव तर इदे मत्ते नमगे एष्टु ओंदु ಕಂಫರ್ಟಬಲ್ ಇರುತ್ತೆ ಮತ್ತು ಅದರ ಡಿಸೈನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ। ಸೊ ನೀವು ಆಲ್ರೆಡಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ಆಫ್ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಇಲ್ಲಿದೆ ಅಂತ। ಸೊ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ನಿಮ್ಮ ಒಂದು ಲಿವಿಂಗ್ ರೂಮಲ್ಲಿ ಎಷ್ಟು ಸ್ಪೇಸ್ ಇದೆ ಅಥವಾ ನಿಮ್ಮ ಒಂದು ಡೈನಿಂಗ್ ಹಾಲ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಸ್ಪೇಸ್ ಇದೆ ಅದರ ಒಂದು ಮೆಜರ್ಮೆಂಟ್ನ ನೀವು ತೊಗೊಂಡು ಬಂದರೆ, ಸೊ ಇಲ್ಲಿ ನೀವು ಎಂಟ್ರೆನ್ಸಲ್ಲೇ ನಿಮಗೆ ಟೇಪ್ ಆಗಿರ್ಬೋದು, ಮತ್ತು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪೆನ್ಸಿಲ್ ಆಗಿರ್ಬೋದು, ಮತ್ತು ಒಂದು ಗೈಡ್ ಆಗಿರ್ಬೋದು, ನಿಮಗೆ ಎಲ್ಲ ಸಿಗುತ್ತೆ। ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆಯ ಲಿವಿಂಗ್ ರೂಮ್ಗೆ ಎಂಥ ಒಂದು ಏನು ಒಂದು ಮೆಜರ್ಮೆಂಟಿನ ಟೇಬಲ್ ಬೇಕು, ಚೇರ್ಸ್ ಬೇಕು, ಅದನ್ನು ನೀವು ಇಲ್ಲಿ ಮೆಜರ್ಮೆಂಟ್ ತಗೊಂಡು ನೀವು ಚೂಸ್ ಮಾಡ್ಕೋಬೋದು। ಸೊ ನೀವು ಇಲ್ಲಿ ಏನು ತೋರಿಸ್ತಾ ಇದ್ದೀವಿ, ಈ ಕಡೆ ಇರೋದು ಒಂದು ಫೋಲ್ಡಬಲ್ ಟೇಬಲ್ ಥರ, ಸೊ ಅದು ಒಂದು ಆಪ್ಷನ್ ಇತ್ತು। ಸೊ ನಿಮಗೆ ಸ್ಪೇಸ್ ಕಡಿಮೆ ಇದೆ ಅಂತಂದರೆ ಫೋಲ್ಡ್ ಮಾಡಿ ಇರ್ತಕ್ಕಂತಹ ಒಂದು ಟೇಬಲ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇತ್ತು। ಮತ್ತು ಚೇರ್ಸ್ಗಳಾಗಿರ್ಬೋದು, ಬರೀ ವುಡನ್ ಚೇರ್ಸ್ ಅಲ್ಲ। ಸೊ ನಾವು ಹೊರಗಡೆ ಒಂದು ಫರ್ನಿಚರ್ ಶೋರೂಮ್ ಹೋದರೆ ನಾವು ಜಾಸ್ತಿ ನೋಡೋದು ವುಡನ್ ಚೇರ್ಸು ಅಥವಾ ಒಂದು ಪ್ಲಾಸ್ಟಿಕ್ ಚೇರ್ಸು। ಸೊ ಇಲ್ಲಿ ಡಿಫ್ರೆಂಟ್ ಮೆಟೀರಿಯಲ್ ಚೇರ್ಸ್ಗಳು ಅವೈಲಬಿಲಿಟಿ ಇದ್ವು, ಒಂದು ಫೈರ್ ರೆಸಿಸ್ಟೆನ್ಸ್ ಆಗಿರ್ಬೋದು ಅಥವಾ ಶಾಕ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಆ ಒಂದು ಮೆಟೀರಿಯಲ್ಸ್ಗಳಿಂದ ಮಾಡ್ತಕ್ಕಂತಹ ಚೇರ್ಗಳು ಕೂಡ ಇಲ್ಲಿ ಅವೈಲಬಲ್ ಇದ್ದವು ನೋಡಿ। ಒಂದು ಕಂಪ್ಲೀಟ್ ಡೈನಿಂಗ್ ಟೇಬಲ್ ಸೆಟಪ್ ಆಗಿರ್ಬೋದು, ಸೊ ಎಲ್ಲ ಇದ್ವು, ಮತ್ತು ಅಲ್ಲಿ ಒಂದು ಲೈಟಿಂಗ್ ಆಗಿರ್ಬೋದು, ಸೊ ಕಂಪ್ಲೀಟ್ ಸೆಟಪ್ ಕೂಡ ಇತ್ತು। ಹಾಗೆಯೇ ಫೋಲ್ಡಬಲ್ ಚೇರ್ಸ್ಗಳು ಕೂಡ ನೋಡಿ, ಬರೀ ಟ್ರಿಬಲ್ ನೈನಿಂದ ಸ್ಟಾರ್ಟ್ ಆಗ್ತಾ ಇತ್ತು। ಈ ಫೋಲ್ಡಬಲ್ ಚೇರ್ಗಳನ್ನ ನೀವು ಎಲ್ಲ ಹೊರಗಡೆ ಹೋಗ್ತಾ ಇದ್ರೆ, ಟ್ರಾವೆಲ್ ಮಾಡ್ತಾ ಇದ್ರೆ ಇದನ್ನು ನೀವು ಕ್ಯಾರಿ ಮಾಡ್ಬೋದು, ಕಾರಲ್ಲಿ ಅಥವಾ ಕ್ಯಾರಿ ಮಾಡಿ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು। ಸೊ ಜಸ್ಟ್ ಒಂದು ಟ್ರಿಬಲ್ ನೈನಿಂದ ಸ್ಟಾರ್ಟ್ ಆಗುತ್ತೆ ನೀವು ಫೋಲ್ಡಬಲ್ ಚೇರ್ಸ್ಗಳು। ಸೊ ಹಾಗೆಯೇ ಸ್ಟೂಲ್ಸ್ ಆಗಿರ್ಬೋದು, ಮತ್ತು ಬೇಬಿ ಚೇರ್ಸು ಅಷ್ಟೇ, ತುಂಬ ಒಂದು ಅಫೋರ್ಡಬಲ್ ಪ್ರೈಸಲ್ಲಿತ್ತು ಅಂತಲೇ ಹೇಳ್ಬೋದು ನೋಡಿ। ಸ್ಟೂಲ್ಸ್ ಎಲ್ಲ ಜಸ್ಟ್ 349 ಸ್ಟಾರ್ಟ್ ಆಗುತ್ತೆ, ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು। ಮತ್ತು ನಿಮ್ಮ ಒಂದು ಮನೆಗೆ ಯಾವ ಒಂದು ಕಲರಿನ ಫರ್ನಿಚರ್ ಬೇಕು ಅಂದರೆ ಚೇರ್ಸ್ ಬೇಕು, ಟೇಬಲ್ಸ್ ಬೇಕು, ನೀವು ಸೆಲೆಕ್ಟ್ ಮಾಡ್ಕೋಬೋದು। ಸೊ ಇದರಲ್ಲೂ ಅಷ್ಟೇ ಡಿಫ್ರೆಂಟ್, ನಾಗಲೇ ಹೇಳಿದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇತ್ತು, ವುಡನ್ ಆಗಿರ್ಬೋದು ಇಲ್ಲ ಫೈಬರ್ ಆಗಿರ್ಬೋದು, ಹಾಗೆಯೇ PVC ಮೆಟೀರಿಯಲ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಆಗಿತ್ತು। ಮತ್ತು ನೋಡಿ ಇದು ಬಂದು ಬೇಬಿ ಚೇರು, ಸೊ ಬೇಬಿ ಚೇರ್ಸ್ಗಳು ಕೂಡ ಅವೈಲಬಲ್ ಇತ್ತು, ಮತ್ತು ಒಳ್ಳೆ ಕ್ವಾಲಿಟಿನಲ್ಲಿತ್ತು ನೋಡಿ। ಬೇಬಿಗೆ ಫೀಡ್ ಮಾಡಬೇಕಾದ್ರೆ ಅಥವಾ ಬೇಬಿನ ಕೂರಿಸ್ಬೇಕಾದ್ರೆ ತುಂಬ ಚೆನ್ನಾಗಿದೆ, ಮುಂದುಗಡೆ ಒಂದು ಸ್ಪೇಸ್ ಇದೆ, ಹಾಗೆಯೇ ಅದರ ಸೇಫ್ಟಿಗೋಸ್ಕರ ಅದಕ್ಕೆ ಬೆಲ್ಟ್ ಕೂಡ ಇಲ್ಲಿ ಇದೆ। ಸೊ ಅದರಿಂದ ಬೇಬಿ ನಿಮಗೆ ಅದರಿಂದ ಹೊರಗಡೆ ಬರೋಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ, ಸೊ ಹಾಗೆ ಇಲ್ಲಿ ನೋಡ್ಬೋದು। ಸೊ ಇದು ಬಂದು ಈ ಬಾರ್ ಟೇಬಲ್ ಮತ್ತು ಚೇರ್ಸ್ ಇರುತ್ತಲ್ಲ, ಸೊ ಅದು ತುಂಬ ಲೆಂತ್ ಇರುತ್ತೆ, ಇದು ನಿಮ್ಮ ಮಾಮೂಲಿ ಚೇರ್ಸ್ ಆ್ಯಂಡ್ ಟೇಬಲ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಲೆಂತ್ ಇರುತ್ತೆ, ನಾವು ನಿಂತ್ಕೊಂಡು ಕೂಡ ಈ ಟೇಬಲ್ ಮೇಲೆ ಮಾತಾಡ್ಕೊಂಡು ಯೂಸ್ ಮಾಡ್ಬೋದು, ಸೊ ಆ ಥರ ಒಂದು ಕಾನ್ಸೆಪ್ಟು। ಸೊ ನೋಡಿ ಇದೆಲ್ಲ ಬಾರ್ ಟೇಬಲ್ ಆ್ಯಂಡ್ ಚೇರ್ಸು ಈ ಕಡೆ ಇದೆ, ಸೊ ನಾನು ನಿಮಗೆ ಒಂದು ಸ್ಟೂಲ್ ತೋರಿಸ್ತೀನಿ। ಸ್ವಲ್ಪ ಈ ಮೆಟೀರಿಯಲ್ಗಳೆಲ್ಲ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಏನಕ್ಕೆ ಅಂದರೆ ಇದೆಲ್ಲ ಬಾರ್ ಇಕ್ವಿಪ್ಮೆಂಟ್ ಫರ್ನಿಚರ್ಸ್ ಎಲ್ಲ, ಸೊ ಅದರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ। ಬರೀ ಬಾರ್ ಅಂತಲ್ಲ, ಮನೆಗಳಲ್ಲೂ ಈಗ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ತಾರೆ, ಸೊ ನೋಡಿ ಇದೆಲ್ಲ ಡಿಸೈನ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ಹಾಗೆ ಮೆಟೀರಿಯಲ್ನು ಅಷ್ಟೇ ಒಳ್ಳೆ ಕ್ವಾಲಿಟಿ ಆಗಿದೆ ನೋಡಿ। ರೌಂಡ್ ಟೇಬಲ್ ಆಗಿರ್ಬೋದು, ಸ್ಕ್ವೇರ್ ಟೇಬಲ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಪರೆಂಟ್ ಚೇರ್ಸ್ಗಳಾಗಿರ್ಬೋದು, ಅಥವಾ ರೆಕ್ಟ್ಯಾಂಗಲ್ ಶೇಪ್ ಆಗಿರ್ಬೋದು, ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಇರ್ತಕ್ಕಂಥ ಟೇಬಲ್ ಆ್ಯಂಡ್ ಚೇರ್ಸ್ಗಳು ಇಲ್ಲಿ ಸಿಗುತ್ತೆ। ಹಾಗೆಯೇ ನಿಮಗೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ, ನಾವು ಟಚ್ ಸ್ಕ್ರೀನ್ ಮಾನಿಟ್ರಲ್ಲಿ ಯಾವ ಥರ ನಮ್ಮ ಡಿಸೈನ್ಗಳನ್ನ ಮಾಡ್ಕೋಬೋದು, ಮತ್ತು ಯಾವ ಥರ ಡಿಸೈನ್ಸ್ ಇದೆ ಅಂತ ಚೆಕ್ ಮಾಡ್ಬೋದು ಅಂತ। ಸೊ ಅದೇ ಥರ ಇಲ್ಲಿನೂ ಅಷ್ಟೇ ಡೈನಿಂಗ್ ಟೇಬಲ್ ಸೆಷನಲ್ಲಿ ಇತ್ತು, ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾವ್ಯಾವ ಡಿಸೈನ್ನ ಟೇಬಲ್ಗಳ ಅವೈಲಬಿಲಿಟಿ ಇದೆ, ಸೊ ನಿಮ್ಮ ಮನೆ ಯಾವ್ದು ಸೆಟ್ ಆಗುತ್ತೆ, ಏನು ಮೆಜರ್ಮೆಂಟ್ ಇದೆ ಎಲ್ಲನೂ ನೀವು ಚೆಕ್ ಮಾಡ್ಕೋಬೋದು। ಸೊ ಇದು ನೋಡಿ ಇದೆಲ್ಲ ಸಿಂಪಲ್ ನೋಡಿ, ಇದೆಲ್ಲ ವಾಲ್ಗೆ ನಿಮಗೆ ಜಸ್ಟ್ ಅವರು ಎಲ್ ಶೇಪ್ ಒಂದು ಕ್ಲ್ಯಾಂಪ್ ಹಾಕಿ ಫಿಟ್ ಮಾಡಿರ್ತಾರೆ, ಸೊ ನಿಮಗೆ ಬೇಡ ಅಂದರೆ ಅದನ್ನು ನೀವು ಫ್ಲ್ಯಾಟಾಗಿ ಇದು ಮಾಡಿದ್ರೆ ಅದು ಆ ಸ್ಪೇಸ್ನ ನೀವು ಬೇರೆ ಕೆಲಸಕ್ಕೆ ಯುಟಿಲೈಸ್ ಮಾಡ್ಕೋಬೋದು। ಸೊ ಇದು ಅಷ್ಟೇ 4,000, 5,000, 3,000 ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಸಣ್ಣ ಸಣ್ಣ ಟೇಬಲ್ಗಳು, ಸೊ ಮನೆಯಲ್ಲೂ ಇಟ್ಕೋಬೋದು ಇಲ್ಲ ಗಾರ್ಡನಿಂಗ್ಗಳಲ್ಲಿ ಇಟ್ಕೋಬೋದು ಸಿಂಪಲ್ಲಾಗಿ। ಒಂದು ಚಿಕ್ಕ ಫ್ಯಾಮಿಲಿ ಇದ್ದರೆ ಈ ಚೇರ್ಗಳೆಲ್ಲ ಕಂಫರ್ಟಬಲ್ ಅಂತ ಹೇಳ್ಬೋದು। ಸೊ ನೋಡಿ ಇದೆಲ್ಲ ಫೋಲ್ಡಬಲ್ಲು, ನಿಮಗೆ ಬೇಕಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು, ಬೇಡ ಅಂತಂದರೆ ಹಂಗೆ ಫ್ಲ್ಯಾಟ್ ಆಗಿಬಿಡ್ಬೋದು, ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿರತಕ್ಕಂಥ ಚೇರು ನೋಡಿ, ಸಿಂಪಲ್ಲಾಗಿದೆ ನಿಮಗೆ ಟೀ ಟೈಮ್ಗೆ ಇದೆಲ್ಲ ಎಲ್ ಶೇಪು, ಸೊ ಎಲ್ ಶೇಪಲ್ಲಿರತಕ್ಕಂಥ ಟೇಬಲ್ಗಳಾಗಿರ್ಬೋದು,
ಸೊ ಎಲ್ಲ ತುಂಬಾ ಆಪ್ಷನ್ಸ್ಗಳಿದ್ದು ಒಂದು ಸಲ ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಮತ್ತು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ನಿಮ್ಮ ಮನೆಗೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ಎಲ್ಲ ಮೆಟೀರಿಯಲ್ಗಳನ್ನ ಚೆಕ್ ಮೆಟೀರಿಯಲ್ಸ್ನ ಚೆಕ್ ಮಾಡಿ ಯಾವ ಮೆಟೀರಿಯಲ್ ಎಂದ ಇದಾಗಿದೆ, ರಸ್ಟ್ ಪ್ರೂಫಾ, ಶಾಕ್ ಪ್ರೂಫಾ, ಫೈರ್ ಪ್ರೂಫಾ, ಸೊ ಎಲ್ಲನೂ ಒಂದು ಸಲ ಚೆಕ್ ಮಾಡಿ ತೊಗೋಬೋದು. ನೋಡಿ ಇದು ಎಲ್ಲ 800 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಈ ಚೇರ್ಸ್ಗಳು. ಇಲ್ಲಿ ಕೆಲವು ನೋಡಿ ವೈಟ್ ಆಗಿರ್ಬೋದು, ಬೇರೆ ಬೇರೆ ಕಲರ್ಸ್ ಆಗಿರ್ಬೋದು. ಸೊ ತುಂಬಾ ಮತ್ತು ಸ್ಟೂಲ್ಗಳಿಗೆ ಮತ್ತು ಚೇರ್ಗಳಿಗೆ ಯೂಸ್ ಮಾಡ್ತಕ್ಕಂತಹ ಕುಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇತ್ತು. ಸೊ ಆ ಕುಷನ್ಸ್ನ ನೀವು ತೊಗೊಂಡ್ರೆ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಚೇರ್ಗಳಿಗೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇದು ರೊಟೇಟಬಲ್ಲು, ಹಾಗೆ ಇದು ರೌಂಡ್ ಟೇಬಲ್ಲು, ತುಂಬ ಅಂದರೆ ತುಂಬಾ ಕ್ಲಾಸಿಯಾಗಿ ಕಾಣ್ತಾ ಇದೆ. ನೋಡಿ ನಾನು ಹೇಳಿದ್ನಲ್ಲ ಕುಷನ್ಸು, ಸೊ ಈ ಒಂದು ಕುಷನ್ಸ್ನ ನಿಮ್ಮ ತೊಗೊಂಡ್ರೆ ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಚೇರ್ಗಳಿಗೂ ಯೂಸ್ ಮಾಡ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ. ಅದರ ಡಿಸೈನ್ಸ್ಗಳು ಅಷ್ಟೇ, ಒಂದು ಚೇರಿಂದ ಇನ್ನೊಂದು ಚೇರ್ಗೆ ಯಾವ್ಯಾವ ಥರ ಡಿಸೈನ್ಸ್ ವೇರಿ ಆಗ್ತಾಯಿದೆ ನೋಡಿ. ನೋಡಿ ಇದೆಲ್ಲ ಅವರ ಲೋಯೆಸ್ಟ್ ಪ್ರೈಸ್ ಚೇರ್ಸು, 800 ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ವೆರೈಟಿ ವೆರೈಟಿ ಆಗಿರ್ತಕ್ಕಂತಹ ಟೇಬಲ್ಸ್ ಆ್ಯಂಡ್ ಚೇರ್ಸು. ನೀವು ಇದನ್ನು ಮನೆಗೂ ಯೂಸ್ ಮಾಡ್ಬೋದು, ಆಫೀಸ್ಗಳಲ್ಲಿ ಅಥವಾ ಸಣ್ಣದಾಗೊಂದು ಆಫೀಸ್ ಅಥವಾ ಶಾಪ್ ಮಾಡ್ಕೊಂಡಿದ್ದಾದರೆ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಆ ಥರ ಒಂದು ವೆರೈಟಿ ವೆರೈಟಿ ಆಗಿರ್ತಕ್ಕಂತಹ ಚೇರ್ಗಳು. ನೋಡಿ ಹಾಸ್ಪಿಟಲ್ ಮತ್ತು ಏರ್ಪೋರ್ಟ್ಗಳಲ್ಲಿ ನೋಡ್ತೀವಲ್ಲ ಆ ಥರದ ಒಂದು ಚೇರ್ ಇದು, ಟ್ರಾನ್ಸ್ಪರೆಂಟು, ಬ್ಲ್ಯಾಕ್ ಕಲರು. ಸೋಫಾಗೆ ಸೂಟ್ ಆಗತಕ್ಕಂತಹ ಚೇರ್ಸು ಅಥವಾ ಬೆಡ್ರೂಮ್ಗಳಲ್ಲಿ ಯೂಸ್ ಮಾಡ್ತಕ್ಕಂತಹ ಚೇರ್ಸು ಅದು ಕೂಡ ಅವೈಲೇಬಲ್ ಇತ್ತು. ಮತ್ತು ಇದು ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಈ ಟೇಬಲು ಎರಡೂ ಕಡೆಯೂ ನೀವು ಎಕ್ಸ್ಟೆಂಡ್ ಮಾಡ್ಬೋದು, ಬೇಡ ಅಂದರೆ ಎರಡೂ ಕಡೆಯೂ ಫೋಲ್ಡ್ ಮಾಡಿದ್ರೆ ನೋಡಿ ಇದೇ ಥರ ಆ ಕಡೆಯೂ ಫೋಲ್ಡ್ ಮಾಡ್ಬೋದು. ಸೊ ಎರಡೂ ಕಡೆ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ, ಒಂದು ಸಣ್ಣದ ಟೇಬಲ್ ಥರ ಆಗಿಬಿಡುತ್ತೆ, ಅದನ್ನು ನೀವು ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಕೋಬೋದು. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ನೀವು ಹೊರಗಡೆ ಫರ್ನಿಚರ್ ಅಂಗಡಿಗಳಲ್ಲಿ ಇದನ್ನೆಲ್ಲ ನೀವು ನೋಡಲಿಕ್ಕಾಗಲ್ಲ. ಸೊ ಅದೇ ಥರ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದೇ ಥರ ತುಂಬಾ ಐಟಮ್ಸ್ಗಳು ಚೆನ್ನಾಗಿದ್ವು. ನೀವು ಒಂದ್ಸಲ ಡೈರೆಕ್ಟಾಗಿ ಬಂದು ಐಕ್ಯದಲ್ಲಿ ನೋಡಿದ್ರೆ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮಗೆ ಬೇಕಾದ ಒಂದು ಸೆಲೆಕ್ಷನ್ ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕೂಡ ಡೈನಿಂಗ್ ಟೇಬಲ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಅಥವಾ ನೀವು ಗಾರ್ಡನಿಂಗ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಚೇರ್ಸ್ಗಳಾಗಿರ್ಬೋದು, ಟೇಬಲ್ಗಳಾಗಿರ್ಬೋದು ಐಕ್ಯದಲ್ಲಿ ಇರತಕ್ಕಂಥ ಕಲೆಕ್ಷನ್ನು. ಸೊ ನಿಮಗೆ ಈ ವಿಡಿಯೋ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಇನ್ನೂ ಕೂಡ ಲಿವಿಂಗ್ ರೂಮು, ಬೆಡ್ರೂಮು ಮತ್ತು ಕಿಚನ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.